ಬ್ಯುಸಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಓ, ನೀನ್ ಇಲ್ಲಿದ್ಯಾ ಬಿ? ನಾನ್ ರೂಮ್ಗೆ ಹೋಗಿದ್ದೆ ನಿನ್ನ ಹುಡ್ಕೊಂಡು. ಸರಿ ಬಾ, ಇಬ್ರು ಸೇರಿ ಊಟ ಮಾಡೋಣ. ಅಂತರ ನನಗೆ ಹಸಿವಿಲ್ಲ. ಹಸಿವಿಲ್ವಾ? ಹಸಿವಿಲ್ಲ ಅಂದ್ರೆ ಏನರ್ಥ ಬಿ? ನೋಡು, ಎಲ್ಲ ನಿನ್ಗೆ ಇಷ್ಟವಾಗಿರೋ ಅಡುಗೆನೆ ಮಾಡಿದ್ದೀನಿ. ಹಸುವಾಗ್ತಾ ಇಲ್ಲ ಅಂದ್ರೆ ಹಸುವಾಗ್ತಾ ಇಲ್ಲ ಅಂತ, ಊಟ ಬೇಡ ಅಂತ. ನೋಡು, ಅದೆಲ್ಲ ನಾನು ಕೇಳಲ್ಲ, ನೀನು ಊಟ ಮಾಡಲೇಬೇಕು. ಅಂತರ ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೊಂಡ್ಮೇಲೆ ಅಲ್ವಾ ಅಭಿ ನಾವಿಬ್ರು ಮದುವೆ ಆಗಿದ್ದು? ಈಗ ಹೊಸದಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಿದೆ? ನಾನೇನು ಬೇರೆಯವಳ? ನಿನ್ನಂತರನೇ ಅಲ್ವಾ? ಈಗ ಗೊತ್ತಾಯ್ತು ಬಿಡು. ಅವತ್ತು ನೀನ್ ನನ್ಗೋಸ್ಕರ ಎಲ್ಲ ರೆಡಿ ಮಾಡಿ ಡಿನ್ನರ್ಗೆ ನಾನು ಬರ್ಲಿಲ್ಲ ಅಂತ ಈಗ ಕೋಪ ಮಾಡ್ಕೋತಿದ್ಯಾ? ಅದಕ್ಕೆ ನಾನು ಅವತ್ತೇ ಸಾರಿ ಕೇಳಿದ್ನಲ್ಲ, ಈಗ ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ನಾನು ಹೋಗೋ ಬಾರೋ ಅಂತಿದ್ದೀನಿ ಅಂತ ಬೇಜಾರಾಗ್ತಿದ್ಯಾ? ನಾನು ಮೊದಲೆಲ್ಲ ಹಾಗೆ ಅಲ್ವಾ ಮಾತಾಡ್ತಾ ಇದ್ದಿದ್ದು? ಏನೋ ಗೊತ್ತಿಲ್ಲ, ಬಟ್ ಏನೋ ಸರಿ ಅನ್ನಿಸ್ತಾ ಇಲ್ಲ. ಯಾಕಬಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಹೇ, ಹಾಗೆಲ್ಲ ಏನಿಲ್ಲ ಅಂತರ. ಇಟ್ಸ್ ವೆರಿ ಸಿಂಪಲ್ ಅಂದ್ರೆ, ನಾನು ಬೇಡ ಅಂದ್ರೂ ನೀನು ಒತ್ತಾಯ ಮಾಡ್ತಿದ್ಯಲ್ಲ, ನಾನು ಏನು ಹೇಳಿ ಹೇಳು. ಗೊತ್ತಾಯ್ತಬಿ, ಇದೇ ಜಾಗದಲ್ಲಿ ಲೀಲಾ ಏನಾದರೂ ಇದ್ದಿದ್ರೆ, ಅವಳು ಊಟ ತಂದುಕೊಟ್ಟಿದ್ದಿದ್ರೆ, ಒಂದೇ ಒಂದು ಮಾತು ಬೇಡ ಅಂದೆ ಊಟ ಮಾಡ್ತಿದ್ದೆ. ಹೌದು ತಾನೆ? ಹೇ, ರಿಲ್ಯಾಕ್ಸ್ ಅಭಿ. ಯಾಕೆ ಕೋಪ ಮಾಡ್ಕೋತಿದ್ಯಾ? ನನಗೆ ನೀನು ಊಟ ಮಾಡೋದಷ್ಟೇ ಮುಖ್ಯ. ಲೀಲಾ ಊಟ ತಂದುಕೊಟ್ಟಿದ್ರೆ ಊಟ ಮಾಡ್ತಿದ್ದೆ ಅಂತ ಹೇಳಿದೆ ಅಷ್ಟೇ, ಅದು ಫ್ಯಾಕ್ಟ್ ಅಲ್ವಾ? ಏನು ಮಾಡೋದು, ಆದರೆ ಲೀಲಾ ಮನೇಲೇ ಇಲ್ವಲ್ಲ ನಿನ್ಗೆ ಊಟ ತಂದುಕೊಡೋದಕ್ಕೆ. ಪಾಪ. ಮಾತ್ರ ಪ್ಲೀಸ್, ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ನನಗೆ ಊಟ ಬೇಡ. ನೋಡು, ನನ್ನ ಮೇಲೆ ಮಾತ್ರ ಕೋಪ ಮಾಡ್ಕೋತೀಯ? ಲೀಲಾ ಹತ್ರ ನಗ್ನಗ್ತಾನೆ ಮಾತಾಡ್ತೀಯ? ಯಾಕೋ ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಿದೆ. ನೋಡು, ಹಠ ಮಾಡಬೇಡ, ನಾನು ಮುದ್ದು ಅಲ್ವಾ? ತಗೋ, ನಾನೇ ತಿನ್ನಿಸ್ತೀನಿ. ಮಾತ್ರ ಪ್ಲೀಸ್. ಜಸ್ಟ್ ಲೀವ್ ಮೀ ಅಲೋನ್. ನನಗೆ ಹಸುವಾದಾಗ ಹೇಳ್ತೀನಿ, ಅವಾಗ ತೊಗೊಂಡ್ಬಂದು ಕೊಡು. ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.